ಹಲೋ ಫ್ರೆಂಡ್ಸ್, ಎಲ್ರು ಹೇಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ. ಈ ಮುಖನ ಯಾರೆಲ್ಲ ಹೊಸ್ದಾಗಿ ನೋಡ್ತಾ ಇದ್ದೀರಾ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿ ಫುಲ್ ವಿಡಿಯೋ ನೋಡಿ. ನನ್ನ ವಿಡಿಯೋದಲ್ಲಿ ನಿಮ್ಗೆ ಏನಾದರೂ ಇನ್ಫಾರ್ಮೇಷನ್ ಅಥವಾ ತುಂಬ ಇಷ್ಟ ಆಗಿದೆ ಅಂದರೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ಇನ್ನು ನನ್ನ ವಿಡಿಯೋದಲ್ಲಿ ಟ್ಯಾನರ್ ರಿಮೂವ್ ಮಾಡ್ಕೊಳ್ಳೋದು ಅಂದರೆ ಆಚೆ ಎಲ್ಲೋ ಹೋಗಿರ್ತೀವಿ, ಬಂದಿರ್ತೀವಿ, ತುಂಬಾ ಬಿಸಿಲಿದೆ ಈ ಟೈಮಲ್ಲಿ ಅಂತೂ. ಆಚೆ ಹೋಗಿ ಬಂದ ತಕ್ಷಣ ಮುಖ ಒಂದು ಸ್ವಲ್ಪ ಟ್ಯಾನ್ ಟ್ಯಾನ್ ಆಗಿರುತ್ತೆ, ಬಾಡಿ ಎಲ್ಲ ಟ್ಯಾನ್ ಟ್ಯಾನ್ ಆಗಿರುತ್ತೆ. ಅದಕ್ಕೆ ಕ್ವಿಕ್ ಆಗಿ ಮನೆಯಲ್ಲೇ ಇರುವಂತಹ ರೆಮಿಡಿಯಲ್ಲಿ ಏನ್ ಮಾಡ್ಬೋದು, ಟ್ಯಾನ್ ಹೇಗ್ ರಿಮೂವ್ ಮಾಡ್ಕೋಬಹುದು ಅಂತ ನನ್ನ ವಿಡಿಯೋದಲ್ಲಿ ನೋಡ್ತೀರಾ. ಟೊಮೆಟೊ ಯೂಸ್ ಮಾಡ್ಕೊಂಡು ಟ್ಯಾನ್ ರಿಮೂವ್ ಹೇಗ್ ಮಾಡೋದು ನೋಡ್ಕೊಂಬರೋಣ. ಯಾವುದೇ ಫೇಶಿಯಲ್ ಮಾಡೋಕ್ಕೂ ಮುಂಚೆ ಫಸ್ಟ್ ಫೇಸ್ ವಾಶ್ ಮಾಡ್ಕೋಬೇಕಾಗುತ್ತೆ. ಮೇಕಪ್ ಆಗಲಿ ಬೇರೆ ಕ್ರೀಮ್ಸ್ ಆಗಲಿ ಮುಖದಲ್ಲಿ ಇದ್ರೆ ನಾವು ಮಾಡ್ಕೊಳ್ಳೋ ಕ್ಲೀನ್ ಅಪ್ ಫೇಶಿಯಲ್ಲು ಯಾವುದಕ್ಕೆ ಯೂಸು ಆಗಲ್ಲ. ಆದ್ರಿಂದ ಫಸ್ಟ್ ನಾವು ಫೇಸ್ ವಾಶ್ ಮಾಡ್ಕೊಂಬಿಡೋಣ. ನಾನಿಲ್ಲಿ ಮಾಮಾ ಅರ್ಥ ಅವರ ಫೇಸ್ ವಾಶ್ ಯೂಸ್ ಮಾಡ್ತಾ ಇದ್ದೀನಿ. ನೀವು ಡೈಲಿ ಯಾವುದು ಫೇಸ್ ವಾಶ್ ಯೂಸ್ ಮಾಡ್ತೀರಾ ಅದನ್ನ ಯೂಸ್ ಮಾಡ್ಬೋದು. ಫಸ್ಟ್ ಅದನ್ನ ಯೂಸ್ ಮಾಡಿಬಿಟ್ಟು ನೀರಲ್ಲಿ ವಾಶ್ ಮಾಡ್ಕೊಳ್ಳೋಣ, ಮತ್ತೆ ಟವಲಲ್ಲಿ ಒರೆಸ್ಕೊಂಡ್ಬಿಡೋಣ. ಈಗ ನೋಡ್ತಿರ್ಬೋದು ನಾನು ತೊಳ್ಕೊಂಡು ಮತ್ತೆ ಒರೆಸ್ಕೊಂಡಿದ್ದೀನಿ. ಅದಾದ್ಮೇಲೆ ನಾನು ಆಪಲ್ ಟೊಮೆಟೊ ತಗೊಂಡಿದ್ದೀನಿ. ಇಲ್ಲಿ ಆಪಲ್ ಟೊಮೆಟೊ ತಗೊಂಡು ಅದನ್ನ ಎರಡು ಭಾಗ ಮಾಡ್ಕೋತಾ ಇದ್ದೀನಿ. ಕಟ್ ಮಾಡಿಕೊಂಡು ಮಧ್ಯದ ಪೀಸ್ ತಗೊಂಡ್ರೆ ಸ್ವಲ್ಪ ಈ ಜ್ಯೂಸಿ ಇರೋಂಥ ಟೊಮೆಟೊ ತಗೊಂಡ್ರೆ ಇನ್ನೂ ಒಳ್ಳೆಯದು. ಈಗ ಅದಕ್ಕೆ ನಾನು ಫಸ್ಟು ಸ್ಟೆಪ್ ಮಾಡ್ತಾ ಇರೋದು ಸಕ್ಕರೆ. ಈ ಸಕ್ಕರೆನ ಅದರಲ್ಲಿ ಡಿಪ್ ಮಾಡಿಕೊಂಡು ಸ್ಕ್ರಬ್ ಥರ ಯೂಸ್ ಮಾಡೋಣ. ಮೆಲ್ಲಾಗೆ ಸ್ಕ್ರಬ್ ಮಾಡಬೇಕು, ತುಂಬ ಹಾರ್ಡಾಗಿ ಮಾಡೋದು ಬೇಡ. ಈ ಟೊಮೆಟೊದಲ್ಲಿ ಲೈಕೋಪೇನೆ ಆ್ಯಂಟಿ ಆಕ್ಸಿಡೆಂಟು ಇರುತ್ತೆ, ಮತ್ತು ಹಾಗೆ ಅದರಲ್ಲಿ ವಿಟಮಿನ್ ಸಿ ಇರುತ್ತೆ. ಅದರಿಂದ ನಮಗೆ ಸೆಲ್ಸ್ ಡ್ಯಾಮೇಜ್ ಆಗಿರೋದನ್ನ ಪ್ರೊಟೆಕ್ಟ್ ಮಾಡುತ್ತೆ. ಹಾಗೆ ಅದ್ರ ಜೊತೆ ನಾವು ಸ್ಕ್ರಬ್ ಆಗಿ ನಾವು ಶುಗರ್ ಕೂಡ ಯೂಸ್ ಮಾಡ್ತೀವಿ. ಅದರಲ್ಲಿ ಹೈಡ್ರಾಕ್ಸಿ ಆ್ಯಸಿಡ್ ಶುಗರಲ್ಲಿ ಇರುತ್ತೆ, ಹಾಗೆ ಅದು ನಮ್ಮ ಸ್ಕಿನ್ ಲೇಯರ್ನ ಡೀಪೆಸ್ಟ್ ಆಗಿ ಕ್ಲೀನ್ ಮಾಡುತ್ತೆ. ಸ್ವಲ್ಪ ಕೋಲ್ಡ್ ಇದ್ರೂ ತುಂಬ ಒಳ್ಳೆಯದು. ಲಿಪ್ಪಿಗೆಲ್ಲ ನೀಟಾಗಿ ಲಿಪ್ ಕೂಡ ನೀವು ಇಲ್ಲಿ ಮಾಡ್ಬೋದು. ಲಿಪ್ ಕೂಡ ಇಲ್ಲಿ ಡ್ರೈ ಆಗಿರುತ್ತೆ, ಅದರಿಂದ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಡ್ರೈ ಎಲ್ಲ ನೀಟಾಗಿ ಕ್ಲೀನ್ ಆಗೋಕ್ಕೆ. ಓಕೆ, ಫಸ್ಟ್ ಸ್ಟೆಪ್ ಆಗಿದೆ ಇವಾಗ ಫೇಸ್ ವಾಶ್ ಮಾಡ್ಕೊಂಬಂದು. ನೆಕ್ಸ್ಟ್ ಸೆಕೆಂಡ್ ಸ್ಟೆಪ್ ಬಂದು ಸೇಮ್ ಟೊಮೆಟೊ ಮತ್ತು ಹನಿ ಯೂಸ್ ಮಾಡೋಣ. ಇದು ಸೆಕೆಂಡ್ ಸ್ಟೆಪ್ ಬಂದು ಹನಿ. ಹನಿ ಒಳಗೆ ಬಂದು ಮಾಯಿಶ್ಚರೈಸಿಂಗ್ ಮತ್ತು ಹೈಡ್ರೇಟ್ ಇರುತ್ತೆ, ಡೀಪ್ ಕ್ಲೀನ್ ಮಾಡುತ್ತೆ. ಹಾಗೆ ಟೊಮೆಟೋದು ನಿಮಗೆ ಫಸ್ಟೇ ಹೇಳಿದೆ ಆ್ಯಂಟಿ ಆಕ್ಸಿಡೆಂಟ್ ಇರುತ್ತೆ ಅಂತ. ಅದ್ರ ಜೊತೆ ಒಂದು 2-3 ಡ್ರಾಪು ನೋಡಿಕೊಂಡು, ಸಾರಿ ನಂದು ಜಾಸ್ತಿ ಬಿದ್ದುಬಿಡ್ತು ಅದರಲ್ಲಿ, ನೀವು ಅದರಲ್ಲಿ ಒಂದು 2-3 ಡ್ರಾಪ್ಸ್ ಹಾಕ್ಕೊಂಡ್ರೆ ಸಾಕಾಗುತ್ತೆ. ಅದರಲ್ಲಿ ನಾವು ನೀಟಾಗಿ ಸ್ಲೋಲಿ ನಾವು ಏನು ಮಸಾಜ್ ಮಾಡ್ಕೋತಾ ಬರೋಣ. ಇಲ್ಲಿ ಕೈ ನಾವು ಯಾವುದು ಬಳಸೋದೇನಿರಲ್ಲ, ಟೊಮೆಟೋದಲ್ಲಿ ಸ್ವಲ್ಪ ಪ್ರೆಸ್ ಮಾಡ್ತಾ ನಾವು ಜ್ಯೂಸಿ ಜ್ಯೂಸಿ ಬರೋ ಥರ ಸ್ಕ್ರಬ್ ಮಾಡ್ಕೊಳ್ಳೋಣ. ಇಲ್ಲಿ ಮಾಡ್ಕೊತ ನಾವು ಹೇಗೆ ಟಚ್ ಮಾಡೋದು ಬೇಡ ಸ್ಟಾರ್ಟಿಂಗಲ್ಲಿ, ಸ್ವಲ್ಪ ಹಾಗೇನೆ ಬರೀ ಸ್ಕಿನ್ಗೆ ಮಾತ್ರ ಮಾಡ್ಕೊಳ್ಳೋಣ. ಇಲ್ಲಿ ನೆಕ್ಕಿಗೂ ಸಹ ಮಾಡ್ಕೋಬೋದು, ಮತ್ತು ನಿಮಗೆ ಬ್ಯಾಕ್ ನೆಕ್ ಕೂಡ, ನಮಗೆ ಈಗ ಬ್ಲೌಸ್ ಹಾಕ್ಕೊಂಡಾಗ ಟೀ ಶರ್ಟ್ಸ್ ಹಾಕ್ಕೊಂಡಾಗ ಬ್ಯಾಕ್ ಕೂಡ ಟ್ಯಾನ್ ಆಗಿರುತ್ತೆ. ನಾವು ಯಾವ ರೀತಿ ಡ್ರೆಸ್ ಹಾಕ್ಕೊಂಡಿರ್ತೀವೋ ಅಷ್ಟು ಮಾತ್ರ ಓಪನ್ ಇದ್ದಿದ್ದು ಟ್ಯಾನ್ ಆಗಿರುತ್ತೆ. ನಾವು ಅಲ್ಲೆಲ್ಲ ಮಾಡ್ಕೋಬೋದು, ನೆಕ್ಕು ಮತ್ತು ಬ್ಯಾಕ್ ನೆಕ್ ಅಲ್ಲೆಲ್ಲ ಮಾಡ್ಕೊಂಡಾಗ ನೀಟಾಗಿ ಅದು ಡೀಪ್ ಕ್ಲೀನ್ ಆಗುತ್ತೆ, ಟ್ಯಾನ್ ರಿಮೂವ್ ಆಗುತ್ತೆ. ನೋಡ್ತಾ ಇರ್ಬೋದು ಈಗ ನೀವು ನೀಟಾಗಿ ನಾನು ನೆಕ್ಕಿಗೆಲ್ಲ ಮಾಡ್ಕೋತಾ ಇದ್ದೀನಿ. ಅದು ನೀಟಾಗಿ ಆ ಥರ ಮಾಡ್ಕೊಡೋದ್ರಿಂದ ಇದಾಗುತ್ತೆ. ನೆಕ್ಕಿಗೆ ನಾವು ಇಲ್ಲಿ ಜಾಸ್ತಿ ಫಾಸ್ಟಾಗಿ ತೋರಿಸ್ತಾ ಇದ್ದೀನಿ. ಇಲ್ಲಿ ನಿಮ್ಮದು ಲಿಪ್ ಹತ್ರ ಮತ್ತು ನಿಮಗೆ ನಾನು ತೋರಿಸ್ತಾ ಇದ್ದೀನಲ್ವಾ, ಲಿಪ್ ಹತ್ರ ಮತ್ತು ಮೂಗಿನ ಮೇಲೆಲ್ಲ ಡಾರ್ಕ್ ಸರ್ಕಲ್ಸ್ ಜಾಸ್ತಿ ಇರುತ್ತೆ. ಅಲ್ಲಿ ಸ್ವಲ್ಪ ಜಾಸ್ತಿ ಮಸಾಜ್ ಮಾಡ್ಕೊಳ್ಳೋದ್ರಿಂದ ಅದು ಕ್ಲೀನ್ ಆಗುತ್ತೆ. ನೋಡ್ತಾ ಇರ್ಬೋದು ಇದು ಕೋಲ್ಡಲ್ಲಿ ಇದ್ದರೆ ಇನ್ನೂ ತುಂಬ ಚೆನ್ನಾಗಿ ಅನಿಸುತ್ತೆ ಈ ಬಿಸಿಲಿಗೆ. ನಾವೀಗ ಐಸ್ ಕ್ಯೂಬಲ್ಲೆಲ್ಲ ನಾವು ಮಸಾಜ್ ಮಾಡ್ಕೊಳ್ಳೋದು ನಿಮಗೆ ಗೊತ್ತಿರುತ್ತೆ ಅದೇ ರೀತಿ. ಓಕೆ, ಈಗ ಇದು ಸೆಕೆಂಡ್ ಸ್ಟೆಪ್ ಕೂಡ ಮುಗೀತು. ಸ್ವಲ್ಪ ಡ್ರೈ ಆಗಿ ಒಂದು 1 ಮಿನಿಟ್ 30 ಸೆಕೆಂಡ್ ಸಾಕಾಗುತ್ತೆ. ಈಗ ಮತ್ತೆ ನಾನು ವಾಶ್ ಮಾಡ್ಕೊಂಬಂದು ಬರೀ ನೀರಲ್ಲೇ ವಾಶ್ ಮಾಡ್ಕೋಬೇಕಾಗುತ್ತೆ. ಮಾಡಿಕೊಂಡು ನೀ ಒರೆಸ್ಕೊಂಡು ಮತ್ತೆ ಆ ಮಾಡಿದ್ನಲ್ಲ ಅದೇ ಟೊಮೆಟೊದಲ್ಲಿ ಒಂದು ಲೇಯರ್ ಕಟ್ ಮಾಡ್ಕೋತಾ ಇದ್ದೀನಿ, ಹೊಸ ಟೊಮೆಟೊ ಆಗುತ್ತೆ. ಮತ್ತೆ ಲಾಸ್ಟ್ ಸ್ಟೆಪ್ ಅಂದು ನಾನು ಅದಕ್ಕೆ ಕಾಫಿ ಪುಡಿ ಯೂಸ್ ಮಾಡ್ತಾ ಇದ್ದೀನಿ. ಇಲ್ಲಿ ಬ್ರೂ ಕೂಡ ಯೂಸ್ ಮಾಡ್ಬೋದು, ಇಲ್ಲ ನಾರ್ಮಲ್ ಈ ಥರ ಫ್ರೀಯಾಗಿ ಸಿಗುತ್ತಲ್ಲ ಕೋಥಾಸ್ ಕಾಫಿ ಪುಡಿ ಎಲ್ಲ, ಅದು ಚೆನ್ನಾಗಿರುತ್ತೆ. ನೀವು ಬ್ರೂ ಯೂಸ್ ಮಾಡೋದ್ರಿಂದ ಇನ್ನೂ ಚೆನ್ನಾಗಿ ಎಫೆಕ್ಟ್ ಕೊಡುತ್ತೆ ಅಂತ ಹೇಳ್ತೀನಿ. ಇದನ್ನ ಸ್ವಲ್ಪ ಟೊಮೆಟೊ ಜೊತೆ ಡಿಪ್ ಮಾಡಿಕೊಂಡು ಫಸ್ಟು ಅದನ್ನೆಲ್ಲ ಅಂದರೆ ನೆನ್ಕೊಂಡ್ರೆ ಇನ್ನೂ ಚೆನ್ನಾಗಿ ಅನಿಸುತ್ತೆ. ಅದು ಅದೆಲ್ಲ ಮಾಡಿಕೊಂಡು ಫಸ್ಟು ನಾನು ಅದೆಲ್ಲ ಅಪ್ಲೈ ಮಾಡ್ಕೋತಾ ಇದ್ದೀನಿ. ಈ ಕಾಫಿ ಇದರಲ್ಲಿ ಬಂದು
ಈ ಕಾಫಿ ಯೂಸ್ ಮಾಡೋದ್ರಿಂದ ನಮ್ಮ ಸ್ಕಿನ್ನು ಟೈಟ್ ಆಗುತ್ತೆ, ಮತ್ತೆ ಹಾಗೆ ಟ್ಯಾನ್ ರಿಮೂವ್ ಮಾಡಕ್ಕೆ ಹೆಲ್ಪ್ ಆಗುತ್ತೆ. ನಮ್ಮ ಫೇಸ್ ತುಂಬ ಡಲ್ ಅನ್ನಿಸ್ತಾ ಇರುತ್ತೆ ಈ ಬಿಸಿಲಿಗೆ ಆಚೆ ಬಂದಾಗ, ಆ ಡಲ್ ಎಲ್ಲ ಕ್ಲಿಯರ್ ಆಗುತ್ತೆ, ಸ್ವಲ್ಪ ಬ್ರೈಟ್ ಆಗಿ ನಮ್ಮ ಸ್ಕಿನ್ ಕಾಣುತ್ತೆ, ನಮ್ಮ ಸ್ಕಿನ್ ಟೋನ್ ಕೂಡ ಬ್ರೈಟ್ ಆಗಿ ಕಾಣುತ್ತೆ. ಇಷ್ಟೆಲ್ಲ ನಮಗೆ ಕಾಫಿ ಇದರಲ್ಲಿ ಬೆನಿಫಿಟ್ ಇದೆ. ಆದ್ರಿಂದ ನಾವು ಕಾಫಿನ ಆ ಥರ ಸ್ವಲ್ಪ ಮಸಾಜ್ ಮಾಡಿಕೊಂಡು ಲಾಸ್ಟಲ್ಲಿ ಹಾಗೆ ಪ್ಯಾಕ್ ಥರ ಬಿಡೋದ್ರಿಂದ ಇಷ್ಟು ಬೆನಿಫಿಟ್ಟು ನಿಮಗೆ ಸಿಗುತ್ತೆ. ಈಗ ನಾನು ಅದೆಲ್ಲ ಸ್ವಲ್ಪ ಅಪ್ಲೈ ಮಾಡಿದ್ಮೇಲೆ ಆ ಜ್ಯೂಸಿ ಟೊಮೆಟೋನ ಜ್ಯೂಸಿ ಥರ ಸ್ವಲ್ಪ ಪ್ರೆಸ್ ಮಾಡ್ಕೊಳ್ಳೋದ್ರಿಂದ ಅದ್ರದ್ದು ಜ್ಯೂಸಿ ಬರುತ್ತೆ, ಅವಾಗ ನಾವು ನೀಟಾಗಿ ಅಪ್ಲೈ ಮಾಡ್ಕೊಳ್ಳೋಕೆ ಹೆಲ್ಪ್ ಆಗುತ್ತೆ. ಈಗ ನೋಡ್ತಿರ್ಬೋದು ನಾವು ನೀವು ನಾನು ಪ್ರೆಸ್ ಮಾಡ್ತಾ ಇದ್ದೀನಿ, ಜ್ಯೂಸಿ ಜ್ಯೂಸಿ ಬರ್ತಾ ಇದೆ. ಅದನ್ನು ನೀಟಾಗಿ ಮೆಲ್ಲಗೆ ಅಪ್ಲೈ ಮಾಡಿಕೊಂಡು ಮಸಾಜ್ ಮಾಡ್ಕೊಳ್ಳೋಣ. ಇದು ಫುಲ್ಲು ಟೈಟ್ ಆಗೋವರೆಗೂ ಪ್ಯಾಕ್ ರೀತಿ ಬಿಟ್ಬಿಡೋಣ. ಈಗ ನೋಡ್ತಿರ್ಬೋದು ನಾನು ಯಾವ ರೀತಿ ಸರ್ಕಲ್ ಮೂಮೆಂಟಲ್ಲಿ ಮಾಡ್ತಾ ಇದ್ದೀನಿ. ಇದರಲ್ಲಿ ಲಿಪ್ ಕೂಡ ನೀವು ಮಾಡ್ಕೊಂಡ್ರೆ ಇನ್ನೂ ಚೆನ್ನಾಗಿ ಅನಿಸುತ್ತೆ, ಲಿಪ್ ಕೂಡ ಡ್ರೈ ಆಗಿರುತ್ತೆ ಈ ಟೈಮಲ್ಲಿ. ಇದಿಷ್ಟು ಮಾತ್ರ ಅಲ್ಲ, ನಿಮಗೆ ಈ ಟೈಮಲ್ಲಿ ಅಂದರೆ ಬಿಸಿಲು ಟೈಮಲ್ಲಿ ಜಾಸ್ತಿನೇ ನೀರು ಕುಡಿಯಬೇಕಾಗುತ್ತೆ. ನೀವು ಮಿನಿಮಮ್ ಅಂದ್ರೂ 1-4 liter ನೀರು ಕುಡಿದ್ರೆ ನಮಗೆ ಒಳ್ಳೆಯದು, ಸ್ಕಿನ್ನು ಚೆನ್ನಾಗಿರುತ್ತೆ, ನಮ್ಮ ಹೆಲ್ತ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ಈಗ ನೋಡ್ತಿರ್ಬೋದು ನನ್ನ ನೆಕ್ಕೆಲ್ಲ ನೀಟಾಗಿ ಮಸಾಜ್ ಮಾಡ್ತಾ ಇದ್ದೀನಿ. ನೆಕ್ಕಲ್ಲಿ ಸ್ವಲ್ಪ ಫೋರ್ಸ್ ಕೊಟ್ಟು ನೀವು ಮಾಡ್ಬೋದು, ಯಾಕೆಂದರೆ ಅಲ್ಲಿ ಸ್ವಲ್ಪ ಹಾರ್ಡಾಗಿ ಸ್ಕಿನ್ ಇರುತ್ತೆ. ಇನ್ನು ಫೇಸ್ ಬಂದರೆ ಸ್ವಲ್ಪ ಸಾಫ್ಟಾಗಿರುತ್ತೆ ಸ್ಕಿನ್ನು, ಅದರಿಂದ ಸ್ವಲ್ಪ ತುಂಬ ಹಾರ್ಡಾಗಿ ಮಾಡೋದು ಅಗತ್ಯ ಇಲ್ಲ. ಈಗ ನೋಡಿ ಜ್ಯೂಸಿ ಇನ್ನೂ ಜ್ಯೂಸಿ ಬರ್ತಾ ಇದೆ ಅದರಲ್ಲಿ, ಅದರಲ್ಲಿ ತುಂಬ ಜ್ಯೂಸಿಯಿಂದ ನಾನು ಮೇಯ್ನು ಮೂಗು ಸೈಡ್ ಹತ್ರ ಡೆಡ್ ಸ್ಕಿನ್ ಜಾಸ್ತಿ ಇರುತ್ತೆ, ಮತ್ತೆ ಜಾಸ್ತಿ ಅಲ್ಲೇನೆ ನಮಗೆ ಟ್ಯಾನ್ ಆಗೋದು, ಮತ್ತೆ ಲಿಪ್ ಸುತ್ತಲೂ ಕೂಡ ನಮಗೆ ಟ್ಯಾನ್ ಆಗೋದು ಜಾಸ್ತಿ ಕಾಣುತ್ತೆ ಅಲ್ಲಿ, ಮತ್ತೆ ಅಲ್ಲೆಲ್ಲ ಬ್ಲ್ಯಾಕ್ ತರ ಕಾಣಿಸ್ತಾ ಇರುತ್ತೆ, ಮತ್ತೆ ಇಲ್ಲಿ ಚಿನ್ ಹತ್ರನೂ ಹಾಗೆ ಸೇಮ್ ಚಿನ್ ಹತ್ರ ಕೂಡ ಬ್ಲ್ಯಾಕ್ ಕಾಣಿಸ್ತಾ ಇರುತ್ತೆ. ಅವಾಗ ಸ್ವಲ್ಪ ಚೆನ್ನಾಗಿ ಅಲ್ಲಿ ಪ್ರೆಸ್ ಮಾಡಿ ಆ ಥರ ಮಾಡೋದ್ರಿಂದ ಅದು ರಿಮೂವ್ ಆಗುತ್ತೆ. ನೆಕ್ಸ್ಟು ಇದೆಲ್ಲ ಆಗ್ತಾ ಆಗ್ತಾ ಸ್ವಲ್ಪ ಲಾಸ್ಟಲ್ಲಿ ಐಬ್ರೋಸ್ ಮೇಲೂ ಕೂಡ ಮಾಡ್ಕೋಬೋದು. ನೀವು ನೋಡ್ತಿರ್ಬೋದು ಇದೆಲ್ಲ ಆದಮೇಲೆ ಮಸಾಜ್ ಎಲ್ಲ ಆದಮೇಲೆ ಇನ್ನೂ ಸ್ವಲ್ಪ ಮೇಕಿರುತ್ತಲ್ವ, ಅದಕ್ಕೆ ನಾನು ಡಿಪ್ ಮಾಡಿಬಿಟ್ಟು ಮತ್ತೆ ಹಾಗೇನೆ ಪ್ರೆಸ್ ಮಾಡ್ಕೋತಾ ಇದ್ದೀನಿ, ಅಂದರೆ ಪ್ಯಾಕ್ ರೀತಿ ಮಾಡ್ಕೋತಾ ಇದ್ದೀನಿ. ಅದೆಲ್ಲ ಕಾಫಿ ಪುಡಿ ನೆಂದ ಮೇಲೆ ಚೆನ್ನಾಗಿ ಅನಿಸುತ್ತೆ, ಸ್ವಲ್ಪ ಸ್ಕ್ರಬ್ ಥರ ಇರೋದು ಸಾಫ್ಟೇ ಆಗಿಬಿಡುತ್ತೆ. ಈಗ ನೋಡ್ತಾ ಇರ್ಬೋದು ಈಗ ನಂದು ಮಸಾಜು ಆಯಿತು, ಪ್ಯಾಕಿಂಗ್ ಎಲ್ಲ ಆಯಿತು. ಇದನ್ನು 1-5 minutes ಸಾಕು ಅನಿಸುತ್ತೆ ಅದು ಡ್ರೈ ಆಗೋಕ್ಕೆ, ನಮಗೆ ಗೊತ್ತಾಗುತ್ತೆ ಅವಾಗ ಫುಲ್ಲು ಡ್ರೈ ಆದಾಗ ಎಳಿತಾ ಇರುತ್ತೆ ಸ್ಕಿನ್ನು, ಅವಾಗ ನಾವು ವಾಶ್ ಮಾಡ್ಕೋಬೋದು. ಈಗ ನಾನು ಇನ್ನೂ ಸ್ವಲ್ಪ ಡ್ರೈ ಆಗೋವರೆಗೂ ಸ್ವಲ್ಪ ಮಿಕ್ಕಿತ್ತಲ್ವ, ಅದನ್ನು ನಾನು ಕೈಗೂ ಕೂಡ ಅಪ್ಲೈ ಮಾಡ್ತಾ ಇದ್ದೀನಿ. ಸೇಮ್ ಪ್ರೊಸೀಜರ್ ನಾವು ಫೇಸ್ಗೆ ಏನು ಮಾಡಿದ್ವಿ, ಟೊಮೊಟೊ ಮತ್ತು ಶುಗರು ಮತ್ತು ಹನಿ ಲಾಸ್ಟಿಗೆ ಕಾಫಿ ಪೌಡ್ರು, ಸೇಮ್ ಅದನ್ನೇ ನಾನು ಕೈಗೂ ಕೂಡ ಮಾಡ್ಕೋತಾ ಇದ್ದೀನಿ. ಮಿಕ್ಕಿದ್ರೆ ಮಾಡ್ಕೋಬೋದು, ಇಲ್ಲ ನೀವು ಫ್ರೀ ಆಗಿದ್ದೀವಿ ಅಂದರೆ ಕೈಗೆ ಕಾಲಿಗೆ ಎಲ್ಲ ಮಾಡ್ಕೊಂಡ್ರೆ ಚೆನ್ನಾಗಿ ಅನಿಸುತ್ತೆ. ಸೇಮ್ ಟ್ಯಾನ್ ಆಗೇ ಆಗಿರುತ್ತಲ್ವ, ಕೈ ಕಾಲು ಅದೇ ಆಗಿರುತ್ತೆ. ಈಗ ನಂದು ಫುಲ್ ಡ್ರೈ ಆಗಿದೆ, ಇದನ್ನು ಮಾಮೂಲಿ ಕೋಲ್ಡ್ ವಾಟ್ರು ಯೂಸ್ ಮಾಡ್ಬೋದು, ಇಲ್ಲ ವಾರ್ಮ್ ವಾಟ್ರು ಯೂಸ್ ಮಾಡ್ಬೋದು, ಅದನ್ನು ವಾಶ್ ಮಾಡಿಕೊಂಡು ಬರ್ತೀನಿ. ನೋಡ್ತಿರ್ಬೋದು ಈಗ ಅದು ಫುಲ್ಲು ಡ್ರೈ ಆಗಿದೆ, ವಾಶ್ ಮಾಡ್ಕೊಂಬಂದಮೇಲೆ ನೋಡ್ತಾ ಇರ್ಬೋದು ಈಗ ಈ ಥರ ಸಾಫ್ಟ್ ಟವಲಲ್ಲಿ ವೈಪ್ ಮಾಡೋದು ಬೇಡ, ಪ್ರೆಸ್ ಮಾಡಿದ್ರೆ ಸಾಕು. ಯಾವಾಗಲೂ ಅಷ್ಟೇ ನಾವು ಮುಖ ತೊಳ್ಕೊಂಡು ಬಂದಾಗ ವೈಪ್ ಮಾಡಬಾರ್ದು, ಆ ಥರ ಪ್ರೆಸ್ ಮಾಡೋದ್ರಿಂದ ಸ್ಕಿನ್ ಚೆನ್ನಾಗಿರುತ್ತೆ, ಓಪನ್ ಸ್ಪಾಟ್ಸ್ ಎಲ್ಲ ಕ್ಲಿಯರ್ ಆಗುತ್ತೆ. ಇವಾಗ ಇದಾದಮೇಲೆ ನಾನು ಯೂಸ್ ಮಾಡ್ತಾ ಇರೋದು ಮಾಯಿಶ್ಚರೈಸರ್ ಯೂಸ್ ಮಾಡ್ತಾ ಇದ್ದೀನಿ. ನಾನು ಅಲೋವೆರಾ ಜೆಲ್ ಯೂಸ್ ಮಾಡ್ತೀನಿ ಡೈಲಿ ಮಾಯಿಶ್ಚರೈಸರ್, ನಾನು ಅದನ್ನೇ ಯೂಸ್ ಮಾಡೋದ್ರಿಂದ ಮಾಯಿಶ್ಚರೈಸರ್ ಯೂಸ್ ಮಾಡ್ತಾ ಇದ್ದೀನಿ. ಯೂಸ್ ಮಾಡಿಬಿಟ್ಟು ಇವಾಗಿನ ಟೊಮೊಟೊ ಫೇಶಿಯಲ್ ಮುಗೀತು. ನೀವು ಯಾವ್ದು ಯೂಸ್ ಮಾಡ್ತೀರೋ ಮಾಯಿಶ್ಚರೈಸರು ಅದನ್ನೇ ಲಾಸ್ಟಿಗೆ ನೋಡೋದ್ರಲ್ಲ. ಮನೆಯಲ್ಲೇ ಇರುವಂತಹ ಒಂದು 15 minutes ಫೇಶಿಯಲ್ ಮುಗಿದೋಗುತ್ತೆ, ಟ್ಯಾನ್ ಕೂಡ ರಿಮೂವ್ ಆಗುತ್ತೆ. ಈ ವಿಡಿಯೋ ಯಾರಿಗೆಲ್ಲ ನಿಮ್ಗೆ ಇಷ್ಟ ಆಯಿತು ದಯವಿಟ್ಟು ಒಂದು ಲೈಕ್ ಕೊಡಿ, ನಿಮಗೆ ಇಷ್ಟ ಆಗಿದೆ ಅಂತ ನನಗೆ ಗೊತ್ತಾಗುತ್ತೆ. ಹಾಗೆ ಮತ್ತೊಂದು ಟ್ಯಾನ್ ರಿಮೂವ್ ಅಥವಾ ಮತ್ತೊಂದು ವಿಡಿಯೋ ಜೊತೆ ನಾನು ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.